ಎಲೆಕ್ಷನ್ ಹತ್ತಿರ ಬರ್ತಿದ್ರು ಕೂಡ ಇನ್ನೂ ಫೈನಲ್ ಆಗಿಲ್ಲ ಬಿಜೆಪಿಯಲ್ಲಿ ಯಾರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಬಿಜೆಪಿಯಲ್ಲಿ ಗೊಂದಲ ಆಗಿಯೇ ಉಳಿದಿದೆ ಇನ್ನ ಒಂದು ಪಟ್ಟಿಯು ಕೂಡ ರಿಲೀಸ್ ಮಾಡಿಲ್ಲ ಬಿಜೆಪಿ ಕಳೆದೊಂದು ವಾರದಿಂದ ಬಿಜೆಪಿ ಮ್ಯಾರಥಾನ್ ಮೀಟಿಂಗ್ ಅನ್ನು ಮಾಡ್ತಾ ಇದೆ ಖಾಸಗಿ ರೆಸಾರ್ಟ್ ನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನು ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಅಳೆದು ತೂಗಿ ಬಿಜೆಪಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ರ ರಾಜ್ಯ ನಾಯಕರು ಜೊತೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಆಂತರಿಕ ಮತದಾನ ಮಾಡಿತ್ತು ಕೇಸರಿ ಪಡೆ ನಾಮಿನೇಷನ್ ಫೈಲ್ ಗೆ 11 ದಿನ ಮಾತ್ರ ಬಾಕಿ ಇದೆ ಫೈನಲ್ ಆದ್ರ ಬಿಜೆಪಿ ಕಲಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ದೆಹಲಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೋಗಿದ್ದಾರೆ ಇವತ್ತು ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಬಿಎಸ್ವೈ ಭಾಗಿಯಾಗ್ತಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಸಭೆಯಲ್ಲಿ ಅಮಿತ್ ಶಾ ಆಗಿರ್ಬೋದು ಸಿಎಂ ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು ಬಿಎಲ್ ಸಂತೋಷ್ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ ಅಭ್ಯರ್ಥಿಗಳ ಪಟ್ಟಿಯೊಂದಿಗೆ ದೆಹಲಿಗೆ ಮಾಜಿ ಸಿಎಂ ಹೋಗಿದ್ದಾರೆ ಬಿಜೆಪಿ ಆಕಾಂಕ್ಷಿಗಳಿಗೆ ಟಿಕೆಟ್ ಫೈನಲ್ ಮಾಡಲಿರುವ ಹೈಕಮಾಂಡ್ ಒಂದಷ್ಟು ಸಜೆಷನ್ ಅನ್ನ ಲೀಸ್ಟ್ ಅನ್ನ ರೆಡಿ ಮಾಡಿಕೊಂಡು ಸಿಎಂ ಮಾಜಿ ಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ ಇಂದೇ ನಿರ್ಧಾರವಾಗಲಿದೆ ಬಿಜೆಪಿ ಅಭ್ಯರ್ಥಿಗಳ ಭವಿಷ್ಯ ಯಾರನ್ನ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಕಮಲ ಅರಳುತ್ತೆ ಇದು ಆಂತರಿಕವಾಗಿ ಇರುವಂತ ಒಂದಷ್ಟು ಡೆವಲಪ್ಮೆಂಟ್ಸ್ ಅಥವಾ ಆಕಾಂಕ್ಷಿಗಳಿಗೆ ಕಾರ್ಯಕರ್ತರ ಬೆಂಬಲ ಯಾವ ರೀತಿಯಾಗಿದೆ ಅಲ್ಲಿನ ಜನರ ಒಲವು ಆ ಅಭ್ಯರ್ಥಿ ಆಕಾಂಕ್ಷಿ ಮೇಲೆ ಇದೆಯಾ ಈ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದ್ರೆ ಅಲ್ಲಿ ಬಿಜೆಪಿ ಗೆಲ್ಲತ್ತ ಈ ಎಲ್ಲ ವಿಚಾರವನ್ನು ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಬಸವರಾಜ ಬೊಮ್ಮಾಯಿಯವರು ಮಾಜಿ ಸಿಎಂ ಬಿಎಸ್ವೈ ಇಬ್ಬರು ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ ಆ ಲೀಸ್ಟ್ ಅನ್ನು ರೆಡಿ ಮಾಡಿಕೊಂಡು ಅಂದರೆ ಸಜೆಷನ್ಸ್ ಕೊಡ್ತಾರೆ ರಾಜ್ಯದ ನಾಯಕರು ಇಂತಿಂಥವ್ರಿಗೆ ಪ್ರಬಲ ಆಕಾಂಕ್ಷಿಗಳು ಅಲ್ಲಿ ಅವರ ಪ್ರಾಬಲ್ಯತೆ ಯಾವ ರೀತಿಯಾಗಿದೆ ಇವರನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿಯಲ್ಲಿ ಗೆಲ್ಲತ್ತ ಇದನ್ನು ಲೀಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಈ ಲೀಸ್ಟ್ ಅನ್ನು ಇವತ್ತು ಹೈಕಮಾಂಡ್ ಮುಂದೆ ಇಡುವಂಥದ್ದು ಹೈಕಮಾಂಡ್ ನಾಯಕರು ಕೂಡ ಇವರು ಹೇಳೋದಕ್ಕೆ ಅಥವಾ ಇವರಲ್ಲಿ ವಿಚಾರ ಇದ್ರೆ ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ ರಾಘವೇಂದ್ರ ಇನ್ನೂ ಕೂಡ ಬಿಜೆಪಿಯಲ್ಲಿ ಒಂದು ಲೀಸ್ಟ್ ಕೂಡ ಒಂದು ಬಿಡುಗಡೆ ಆಗಿಲ್ಲ ಯಾವಾಗ ಆಗಬಹುದು ಇದು ಈಗಾಗಲೇ ಬಿಎಸ್ವೈ ಜೊತೆಗೆ ಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ ಸೊ ಮೊದಲನೇ ಲೀಸ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಬಿಜೆಪಿಯಿಂದ ಅಂತ ವಿದ್ಯಾ ಈಗ ಬಿಜೆಪಿಯ ಒಂದು ಅಂತಿಮ ಹಂತಕ್ಕೆ ಬಂದಿರತಕ್ಕಂತ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತ ತಲುಪಿರ್ತಕ್ಕಂಥದ್ದು ಏನು ರಾಜ್ಯ ಕೋರ್ ಕಮಿಟಿ ಮತ್ತೆ ಜಿಲ್ಲಾ ಕೋರ್ ಕಮಿಟಿ ನಡುವೆ ನಡೆದಂತಹ ಸಭೆಯ ನಂತರ ರಾಜ್ಯ ಚುನಾವಣಾ ಸಮಿತಿ ಮಾಡಿರ್ತಕ್ಕಂತಹ ಒಂದು ಪಟ್ಟಿಯನ್ನ ಇದೀಗ ಕೇಂದ್ರ ಚುನಾವಣಾ ಸಮಿತಿಗೆ ಕಳಿಸಿರ್ತಕ್ಕಂಥದ್ದು ಇವತ್ತು ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಇದೆ ಆ ಸಭೆಯಲ್ಲಿ ರಾಜ್ಯದ ಸಿಎಂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕಟೀಲ್ ಹಾಗೆ ಯಡಿಯೂರಪ್ಪ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಇಷ್ಟು ಜನ ಸಹ ಭಾಗವಹಿಸಿ ಒಂದು ಪಟ್ಟಿಗೆ ಅಂತಿಮ ರೂಪುರೇಷೆಗಳನ್ನು ಕೊಡುವ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ ಅದಾದ ಬಳಿಕ ನಾಳೆ ಅಲ್ಲಿ ಕೇಂದ್ರದ ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಪ್ರಮುಖವಾಗಿ ಬಿ ಎಲ್ ಸಂತೋಷ್ ಮತ್ತೆ ಯಡಿಯೂರಪ್ಪನವರು ಸಹ ಇರ್ತಾರೆ ಯಾವೆಲ್ಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಯಾವೆಲ್ಲ ಗೆಲುವಿನ ಕುದುರೆಗಳು ಇದಾವೆ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ನಡೆಸಿ ನಾಳೆ ಒಂದು ಅಂತಿಮವಾಗಿರ್ತಕ್ಕಂಥ ಪಟ್ಟಿಯನ್ನ ರೆಡಿ ಮಾಡ್ತಾರೆ ಹತ್ತನೇ ತಾರೀಕು ನಂತರ ಅಂದ್ರೆ ಭಾನುವಾರ ಸಂಜೆ ಅಥವಾ ಸೋಮವಾರ ಮೊದಲ ಹಂತದ ಬಿಜೆಪಿಯ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಸಹ ಹೇಳಲಾಗುತ್ತೆ ಹೀಗಾಗಿ ಎರಡು ದಿನಗಳ ಮಟ್ಟಿಗೆ ದೆಹಲಿಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಒಂದು ಸಭೆಗಳು ಮತ್ತೆ ಕಾರ್ಯಾಚರಣೆಗಳು ನಡೀತವೆ ಅಂತ ಸಹ ಹೇಳಲಾಗುತ್ತೆ ಆದ್ರೆ ಪ್ರಮುಖವಾಗಿ ಇಲ್ಲಿ ಹಿರಿಯರಿಗೆ ಕೋಕ್ ಕೊಡ್ತಾರ ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆಗಳು ಕಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಬಹುತೇಕ ಒಂದು 90% ಹಿರಿಯರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತುಗಳು ಸಹ ಹೇಳಲಾಗುತ್ತೆ ಇನ್ನು 10% ಅಥವಾ 15% ಹಿರಿಯರಿಗೆ ಕೋಕ್ ಕೊಡಲಾಗುತ್ತೆ ಅದರಲ್ಲಿ ಯಾರಿಗೆಲ್ಲ ಕೋಕ್ ಕೊಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಕೆಲವೊಂದಿಷ್ಟು ವಚಸ್ಸನ್ನ ಕಳ್ಕೊಂಡಿರ್ತಕ್ಕಂಥ ಶಾಸಕರು ಹಾಗೆ ಭ್ರಷ್ಟಾಚಾರವನ್ನ ಆರೋಪವನ್ನು ಹೊತ್ತಿರ್ತಕ್ಕಂಥ ಶಾಸಕರಿಗೆ ಈ ಬಾರಿ ಬಹುತೇಕ ಟಿಕೆಟ್ ಪಿಸ್ ಅಂತ ಸಹ ಹೇಳಲಾಗುತ್ತೆ ಹಾಗಾಗಿ ಸಂಘ ಪರಿವಾರ ಮತ್ತೆ ಕ್ಷೇತ್ರದಲ್ಲಿ ವರ್ಚಸ್ಸನ್ನು ಹೊಂದಿರತಕ್ಕಂತಹ ಯುವ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಮನೆಯಾಗುತ್ತೆ ಅಂತ ಸಹ ಹೇಳಲಾಗ್ತಾ ಇದೆ ವಿದ್ಯಾ ಓಕೆ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ